ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ನನಗೆ ತಾಯಿಯೂ ತಮ್ಮಂದಿರು ಯಾರು ರೇ ಪ್ರಿನ್ಸ್ ಪುಟ ನೈನ್ ಫೋರ್ ತ್ರೀ ಪುಟದ ಸಂಖ್ಯೆ ನೂರ ಹದಿಮೂರು ನೂರ ಹದಿನಾಲ್ಕು ದೇವರ ಆತ್ಮಿಕ ಮಕ್ಕಳಾದ ಹೊಸ ಸಂಬಂಧಕ್ಕೆ ಸೇರಿದವರಾದ ನಾವು ಈ ಬದಲಾದ ಸಂಬಂಧದ ಬಗ್ಗೆ ನಾವು ಆಗಾಗ್ಗೆ ಜಾಗರೂಕರಾಗಿ ಪರಿಗಣಿಸುವುದು ಒಳ್ಳೆಯದು ಅತಿ ನಿಕಟವಾದ ನಮ್ಮ ಸಂಬಂಧವು ಇನ್ನು ಭೂ ಸಂಬಂಧದ ಮೂಲವಾಗಿರುವುದಿಲ್ಲ ನಮ್ಮ ಹಿತಾಸಕ್ತಿ ನಿರೀಕ್ಷೆ ಮತ್ತು ಗುರಿ ಉದ್ದೇಶಗಳು ಈಗ ಪರಲೋಕದ ಕುಟುಂಬಕ್ಕೆ ಸಂಬಂಧಿಸಿದ್ದಾಗಿರುವುದು ಮತ್ತು ನಾವು ಇದನ್ನು ಹೆಚ್ಚು ಪೂರ್ಣವಾಗಿ ಅರಿತುಕೊಳ್ಳುತ್ತಾ ಹೋದಂತೆಲ್ಲ ನಮ್ಮ ಪ್ರೀತಿ ವಿಶ್ವಾಸಗಳು ದೇವರ ಕುಟುಂಬದತ್ತ ಸಾಗುತ್ತಾ ಬರುವುದು ಮತ್ತು ಒಬ್ಬರ ಸಂಗಡ ಮತ್ತೊಬ್ಬರಿಗಿರುವ ಅನ್ಯೂನ್ಯತೆಯು ಹೇಗಿರಬೇಕೆಂದರೆ ಅದು ಒಬ್ಬರ ಸಂಗಡ ಪರಸ್ಪರ ಪ್ರೀತಿಯನ್ನು ಗಾಢವಾಗಿಸಿ ವಿಶಾಲವಾಗುತ್ತಾ ಬರುವಂಥದ್ದಾಗಿರಬೇಕು ನಮ್ಮ ಕರ್ತನು ಮೇಲೆ ವ್ಯಕ್ತಪಡಿಸಿರುವ ವಿಷಯವು ಆತನು ಪರಲೋಕದ ಸಂಬಂಧವನ್ನು ಹೇಗೆ ಪರಿಗಣಿಸಿದ್ದಾನೆಂದು ತೋರಿ ತೋರಿಸುತ್ತದೆ ಒಬ್ಬನು ಆತನಿಗೆ ಇಗೋ ನಿನ್ನ ತಾಯಿಯೂ ನಿನ್ನ ತಮ್ಮಂದಿರು ನಿನ್ನನ್ನು ಮಾತನಾಡಿಸಬೇಕೆಂದು ಹೊರಗೆ ನಿಂತಿರುತ್ತಾರೆ ಎಂದು ಹೇಳಿದಾಗ ಆತನು ಉತ್ತರಿಸಿದ್ದು ನನಗೆ ತಾಯಿ ಯಾರು ನನಗೆ ತಮ್ಮಂದಿರು ಯಾರು ಎಂದು ಹೇಳಿ ಶಿಕ್ಷರ ಶಿಕ್ಷಕರ ಕಡೆಗೆ ಕೈ ತೋರಿಸಿ ಇಗೋ ನನ್ನ ತಾಯಿ ನನ್ನ ಅಣ್ಣ ತಮ್ಮಂದಿರು ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನೂ ತೆಂಗಿಯೂ ತಾಯಿಯೂ ಆಗಬೇಕು ಅಂದನು ಹೊಸ ಸೃಷ್ಟಿಗಳಾದ ನಾವು ದೇವರ ಆತ್ಮಿಕ ಮಕ್ಕಳಾಗಿ ಶೀಘ್ರದಲ್ಲಿ ಆತನ ಪ್ರಿಯ ಕುಮಾರನ ಬಾಧ್ಯತೆಯಲ್ಲಿ ಸೇರುವೆವು ನಿಶ್ಚಿತ್ ನಿಶ್ಚಿತಾರ್ಥರಾದ ಕನ್ಯೆಯರಾಗಿ ಭೂಲೋಕ ಸಂಬಂಧಗಳನ್ನು ತೊರೆದು ನಮ್ಮ ಪರಲೋಕದ ಮದಲಿಂಗನ ಜೊತೆಗೆ ಮದುವೆಯ ಮುಖಾಂತರವಾಗಿ ಸೇರುವವರಾಗಿದ್ದೇವೆ ಮತ್ತು ಈಗ ನಾವು ಸಂತೋಷದಿಂದ ಆ ಒಂದು ಮಹಾ ಸಮಾರಂಭಕ್ಕೆ ಸಾಧ್ಯವಾದ ಎಲ್ಲ ಬಗೆಯ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ ಈ ಹೊಸ ವ್ಯವಸ್ಥೆಯು ಪೂರ್ಣವಾಗಿ ಪ್ರಾರಂಭವಾದಾಗ ನಾವು ಗಂಡ ಮತ್ತು ಹೆಂಡತಿ ತಂದೆ ತಾಯಿ ಮತ್ತು ಮಕ್ಕಳು ಸಹೋದರ ಮತ್ತು ಸಹೋದರಿಯರು ಮುಂತಾದ ಭೂಲೋಕ ಮಟ್ಟದಲ್ಲಿನ ಸಂಬಂಧದಲ್ಲಿರುವುದಿಲ್ಲ ಏಕೆಂದರೆ ನಾವು ಆಗ ದೇವರಿಗೆ ರಾಜವಂಶದ ಯಾಜಕರಾಗಿ ಭೂಲೋಕದ ಎಲ್ಲ ಕುಲಗಳನ್ನು ಆಶೀರ್ವದಿಸಲು ಸಿದ್ಧರಾಗಿರುವೆವು ಭೂಕುಲದ ಪ್ರತಿಯೊಬ್ಬ ಸದಸ್ಯನೂ ಆಗ ದೇವರಿಗೆ ಪ್ರಿಯನಾಗಿರುವಂತೆ ನಮಗೂ ಪ್ರಿಯನಾಗಿರುವನು ಹಿಂದೆ ನಮ್ಮ ಪ್ರಿಯರಾಗಿದ್ದವರ ಬಗ್ಗೆ ಇರುವ ನಮ್ಮ ಪ್ರೀತಿಯು ಈಗಿರುವುದಕ್ಕಿಂತಲೂ ಏನೂ ಕಡಿಮೆ ಇರುವುದಿಲ್ಲ ಹಿಂದಿನ ಸಂಕುಚಿತ ಮಿತಿಯ ರಕ್ತ ಸಂಬಂಧದ ಬಂಧಕ್ಕೆ ಒಳಗಾಗದಿದ್ದರೂ ನಮ್ಮ ಪ್ರೀತಿಯು ಆಗ ಅತ್ಯಂತ ಗಾಢವಾಗಿರುವುದು